ಕೆಲವು ವರ್ಷಗಳಿಂದ ಒಂದು ಕಾಮನ್ ಆಗಿ ಎಲ್ಲರಿಗೂ ಕಾಡ್ತಿರುವಂಥದ್ದು ಕೋವಿಡ್ ಬಂತು. ಕೋವಿಡ್ ತುಂಬ ರೀತಿಯ ಪ್ರಾಬ್ಲಮ್ಸನ್ನು ಎಲ್ಲರಿಗೂ ಕ್ರಿಯೇಟ್ ಮಾಡ್ತು. ಕೋವಿಡ್ ಹೋಯ್ತು ಅಂತಲೂ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಇಲ್ಲಿ ಎಲ್ಲೋ ಕೆಲವು ಕೇಸಸ್ಗಳಿದ್ದಾವೆ, ಹೊಸ ಸ್ಟ್ರೈನ್ ಬಂತು, ಇನ್ನೇನು ಜಾಸ್ತಿ ಆಗತ್ತೆ, ಆ ಥರ ಒಂದು ರೀತಿಯ ಗಾಳಿ ಸುದ್ದಿ ಇದೆಲ್ಲ ನೋಡಿಕೊಂಡು ಕೆಲವು ಸಲ ಪ್ರಾಬ್ಲಮ್ ಆಗುತ್ತೆ. ಮುಖ್ಯವಾಗಿ ಕೋವಿಡ್ ಬಂದವರಿಗೆ ಏನಾಯಿತು ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಡಾಕ್ಟರ್ಸಲ್ಲಿ ಒಂದು ಏನಂದರೆ, ಕೋವಿಡ್ ಬಂತು ಹೋಯಿತು, ಅವರಲ್ಲಿ ಏನಾದರೂ ಪರಿಣಾಮಗಳಾಗ್ತಿದೆಯಾ ಅಂತ. ಕೆಲವು ಜನಗಳಲ್ಲಿ ಎಸ್ಪೆಷಲಿ ಕೋವಿಡ್ ಬಂದಾಗ ಅವರು ಐ ಸಿ ಯುಲ್ಲಿದ್ದರು ಅಥವಾ ವಾರ್ಡಲ್ಲಿದ್ದರು ಅಥವಾ ವೆಂಟಿಲೇಟ್ರಲ್ಲಿದ್ದರು ಅನ್ನೋರಿಗೆ ಕೆಲವು ಲಾಂಗ್ ಟರ್ಮ್ ಪ್ರಾಬ್ಲಮ್ಸನ್ನು ಅಕ್ರಾಸ್ ದ ವರ್ಲ್ಡ್ ಪ್ರಪಂಚದಾದ್ಯಂತ ಕೆಲವರು ರೆಕಗ್ನೈಸ್ ಆಗ್ತಾಯಿದೆ. ಅದರಲ್ಲಿ ಒಂದು ಮುಖ್ಯವಾಗಿ ವಿಚಾರ ಅಂದರೆ ಒಂದು ಲಾಂಗ್ ಕೋವಿಡ್ ಅಥವಾ ಬ್ರೈನ್ ಫಾಗ್ ಅಂತ ಏನು ಕರಿತಿದ್ದೀವಿ. ಇದು ಏನು ಇದರ ಲಕ್ಷಣಗಳು ಅಂದರೆ, ಕೋವಿಡ್ ಬಂದು ಹೋದ ಮೇಲೆ ಮುಂಚೆ ಏನು ಅಂದ್ಕೊಂಡಿದ್ವಿ, ಕೋವಿಡ್ ಬರೀ ನಮ್ಮ ಒಂದು ಶ್ವಾಸಕೋಶಕ್ಕೆ ತೊಂದರೆ ಆಗುತ್ತೆ, ಬೇರೆದಕ್ಕೇನೂ ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡ್ವಿ. ಆಮೇಲೆ ಕೆಲವು ತಿಂಗಳಾದ ಮೇಲೆ ಗೊತ್ತಾಯಿತು ಅದು ಹೃದಯಕ್ಕೂ ಕೂಡ ತೊಂದರೆ ಆಗಬಹುದು. ಈಗ ಮುಖ್ಯವಾಗಿ ಮೆದುಳಿಗೂ ಕೂಡ ಅದರಿಂದ ತೊಂದರೆ ಆಗಿದೆ ಅಂತ. ಇದು ಎಲ್ಲರಲ್ಲೂ ಆಗುತ್ತಾ? ಎಲ್ಲರಲ್ಲೂ ಆಗಿರಲಿಕ್ಕಿಲ್ಲ. ಕೆಲವು ಸಬ್ಸೆಟ್ ಆಫ್ ಪಾಪ್ಯುಲೇಷನ್, ಕೆಲವು ವ್ಯಕ್ತಿಗಳಲ್ಲಿ ಎಸ್ಪೆಷಲಿ ಅವರಿಗೆ ರಿಸ್ಕ್ ಜಾಸ್ತಿ ಇದ್ದಾಗ ಅಥವಾ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇತ್ತು ಅಥವಾ ವಯಸ್ಸು ಜಾಸ್ತಿ ಆಗಿತ್ತು ಅಂಥವರಲ್ಲಿ ಈ ಲಾಂಗ್ ಕೋವಿಡ್ ಸಿಂಡ್ರೋಮನ್ನು ನಾವು ಕಾಮನ್ ಆಗಿ ನೋಡ್ತಿದ್ದೀವಿ. ಇದರ ಗುಣಲಕ್ಷಣಗಳು ಏನು ಅಂದರೆ, ಈ ಕೋವಿಡ್ ಬಂದು ಹೋದ ಮೇಲೆ ಕೆಲವರಿಗೆ ಮೈಕೈ ನೋವು, ಕೆಲವರಿಗೆ ಒಂದು ರೀತಿಯ ಯೋಚನೆ ಮಾಡುವಂಥ ಶಕ್ತಿ ಸ್ವಲ್ಪ ಕಮ್ಮಿ ಆದಂಗೆ ಅನಿಸುತ್ತೆ. ಸ್ಲೋನೆಸ್ ಇನ್ ಕಾಗ್ನಿಟಿವ್ ಪ್ರೊಸೆಸ್ ಅಂತ ಕರಿತೀವಿ. ಕೆಲವು ಸಲ ಏನೋ ಒಂದು ನೀವು ನೆನಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಿ, ಅದು ಸಡನ್ನಾಗಿ ನೆನಪಿಗೆ ಬರ್ತಿಲ್ಲ, ಏನೋ ಒಂದು ಕೆಲಸವನ್ನು ಮಾಡಬೇಕು ಅದನ್ನು ಮುಂಚೆ ಮಾಡುವಷ್ಟು ಫಾಸ್ಟಾಗಿ ಮಾಡೋಕ್ಕಾಗ್ತಿಲ್ಲ, ಯೋಚನಾ ಶಕ್ತಿ ಮುಂಚೆ ಎಷ್ಟು ಫಾಸ್ಟಾಗಿ ಸ್ಪೀಡಾಗಿ ಕ್ಲಿಯರಾಗಿ ಬರ್ತಿತ್ತು ಅದು ಬರ್ತಿಲ್ಲ, ಒಂದು ರೀತಿಯ ತಳಮಳ ಆಗುವಂಥದ್ದು, ಒಂದು ರೀತಿಯ ಸ್ಟ್ರೆಸ್ ಆಗುವಂಥದ್ದು, ಗಾಬರಿ ಆಗುವಂಥದ್ದು, ಟೆನ್ಷನ್ ಆಗುವಂಥದ್ದು, ಎಲ್ಲೋ ಒಂದು ಹೊರಗಡೆ ಹೋಗಿ ಜನಗಳ ಜೊತೆ ಮಾತಾಡಲಿಕ್ಕೆ ಹೋದಾಗ ಒಂದು ರೀತಿಯ ಕಸಿವಿಸಿ ಆಗುವಂಥದ್ದು ಅಥವಾ ಸೋಷಲ್ ಆ್ಯಂಗ್ಸೈಟಿ ಸಿಂಪ್ಟಮ್ಸ್ ಅಂತ ಏನು ಕರಿತೀವಿ ಆ ಥರ ಆಗುವಂಥದ್ದು, ರಾತ್ರಿ ಇದ್ದಕ್ಕಿದ್ದಂಗೆ ದುಗುಡ ಆಗುವಂಥದ್ದು ಅಥವಾ ನಿದ್ರೆ ಮಾಡಿದಾಗ ನಿದ್ರೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು. ಸೊ ಇದರ ಜೊತೆಗೆ ಬೇರೆ ಲಕ್ಷಣಗಳು ಇರ್ಬೋದು. ಕಾಮನ್ ಆಗಿ ಅವರ ಒಂದು ಯೋಚನಾ ಶಕ್ತಿಯ ಸ್ವಲ್ಪ ಸ್ಲೋನೆಸ್ ಇರುವಂಥದ್ದು ನಾವೆಲ್ಲರಲ್ಲೂ ನೋಡ್ತೀವಿ. ಅದರಿಂದನೇ ಅದನ್ನು ಬ್ರೈನ್ ಫಾಗ್, ಫಾಗ್ ಅಂದರೆ ಈಗ ಹೇಗೆ ಒಂದು ಹಿಮ ಕವಿದಾಗ ನಮಗೆ ಕರೆಕ್ಟಾಗಿ ನೋಡಲಿಕ್ಕೆ ಆಗೋದಿಲ್ಲ, ಆ ರೀತಿಯ ಒಂದು ಭಾವನೆ ಇರುತ್ತೆ. ಕೆಲವು ಸಲ ನಾವು ಪೇಷಂಟ್ಸ್ ಕೇಳಿದಾಗ ಅವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಏನಾಗ್ತಿದೆ ಅಂದರೆ ಏನೋ ಒಂದು ರೀತಿ ಮುಚ್ಕೊಂಡಂಗೆ, ಒಂದು ರೀತಿ ಏನೋ ಕಣ್ಣು ಮುಂದೆ ಒಂದು ಪರದೆ ಬಂದಂಗೆ ಅನಿಸುತ್ತೆ, ನನಗೆ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ, ಕ್ಲಿಯರಾಗಿ ಥಿಂಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಥರ ಯಾವ ವ್ಯಕ್ತಿಗಳು ಕೋವಿಡ್ ಪಾಸಿಟಿವ್ ಆಗಿ ಈ ಥರ ಆಯ್ತಂದರೆ ಅದನ್ನು ಒಂದು ರೀತಿ ಇವ್ಯಾಲ್ಯುವೇಷನ್ ಮಾಡಿ ಅದಕ್ಕೆ ನಾವು ಟ್ರೈನಿಂಗ್ ಅಥವಾ ಕಾಗ್ನೇಟಿವ್ ಪ್ರೊಸೆಸ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕಾಗ್ನೇಟಿವ್ ರೀಟ್ರೈನಿಂಗ್ ಆಗ್ಬೋದು ಅಥವಾ ಬೇರೆ ಏನಾದರೂ ತೊಂದರೆ ಆಗಿದೆಯಾ, ಬೇರೆ ಏನಾದರೂ ಮೆದುಳಲ್ಲಿ ವ್ಯತ್ಯಾಸ ಆಗಿದೆಯಾ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಓ ಇಷ್ಟೊಂದು ದಿನ ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಆಗಿಬಿಡೋಣ, ಆ ಥರ ಕೆಲವರು ಬಿಟ್ಟಿದ್ದು ಇದೆ. ಕೆಲವು ಸಲ ಕೆಲವರಲ್ಲಿ ಇದು ಬರ್ತಾ ಬರ್ತಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಇಮಿಡಿಯೇಟಾಗಿ ಅದನ್ನು ತಿಳ್ಕೊಂಡು ಈಗ ಬೇರೆ ಬೇರೆ ರೀತಿಯ ಲೈಫ್ ಸ್ಟೈಲ್ ಚೇಂಜಸ್ ಅಂತಲೂ ನಾವು ಹೇಳ್ತೀವಿ. ಉದಾಹರಣೆಗೆ ಫಿಸಿಕಲಿ ಆ್ಯಕ್ಟಿವ್ ಇರುವಂಥದ್ದು, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಂಥದ್ದು, ನಿಮಗೆ ಬೇರೆ ಯಾವುದಾದರೂ ಕಾಯಿಲೆ ಇದ್ದರೆ ಅದನ್ನು ಕಂಟ್ರೋಲ್ ಇಟ್ಕೊಂಡಿರುವಂಥದ್ದು. ಎಷ್ಟೊಂದು ಜನ ಏನು ಮಾಡಿದ್ರು, ಕೋವಿಡ್ ಟೈಮಲ್ಲಿ ಕೋವಿಡ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ವಿ. ಕೋವಿಡ್ ಒಂದೇ ಕಾಯಿಲೆ ಇರೋದು, ನಮಗೆ ಬೇರೆ ಯಾವುದೋ ಕಾಯಿಲೆ ಇಲ್ಲ, ಶುಗರ್ ಇದ್ದವ್ರು ಶುಗರ್ ಮಾತ್ರ ಬಿಟ್ಬಿಟ್ರು, ಬಿ ಪಿ ಇದ್ದವ್ರು ಬಿ ಪಿ ಮಾತ್ರ ಬಿಟ್ಬಿಟ್ರು, ಬರೀ ಕೋವಿಡ್ ಬಗ್ಗೆ ಫೋಕಸ್ ಮಾಡಿಕೊಂಡು ಎಷ್ಟೊಂದು ಸಲ ಆ ಕಾಯಿಲೆಗಳ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಅದರಿಂದ ಡ್ಯಾಮೇಜ್ ಆಗಿಂಥ ಪರಿಸ್ಥಿತಿನೂ ಕೂಡ ಇದೆ. ಸೊ ಆ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡಿಕೊಂಡು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ನಿಮ್ಮ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಉದಾಹರಣೆಗೆ ಯೋಗ ಮಾಡೋದಿರ್ಬೋದು, ವಾಕಿಂಗ್ ಮಾಡೋದಿರ್ಬೋದು, ಅಥವಾ ಮನೆಯಲ್ಲಿ ಅಥವಾ ಕೆಲಸದಲ್ಲಿ ಯಾವುದಾದ್ರೂ ಸ್ಟ್ರೆಸ್ ಇದ್ದರೆ ಅದನ್ನು ಮ್ಯಾನೇಜ್ ಮಾಡೋವಂಥದ್ದಿರ್ಬೋದು, ಮತ್ತು ಈ ಹೇಗೆ ನಾವು ನಮ್ಮ ದೇಹಕ್ಕೆ ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡ್ತೀವೋ ಅದೇ ರೀತಿ ಬ್ರೈನ್ ಜಿಮ್ ಅಂತಲೂ ಮಾಡ್ಕೋಬೋದು. ಬ್ರೈನ್ ಜಿಮ್ ಅಂದರೆ ಏನು, ಈಗ ಒಂದು ಸಣ್ಣ ಉದಾಹರಣೆ ಸುಡೋಕು. ಸುಡೋಕುನ ನೀವು ದಿನ ಸಾಲ್ವ್ ಮಾಡ್ತಿದ್ರೆ ನಿಮ್ಮ ಒಂದು ಯೋಚನಾ ಶಕ್ತಿ ಬರ್ತಾ ಬರ್ತಾ ಬೆಟರ್ ಆಗುತ್ತೆ ವಿನಃ ಅದು ಕಮ್ಮಿ ಆಗೋದಿಲ್ಲ. ಯಾಕೆಂದರೆ ಮೆದುಳಿಗೆ ನಾವು ಒಂದು ರೀತಿ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಕೆಲವು ಸಲ
ಈ ಪದ ಬಂಧ ಅಥವಾ ಕ್ರಾಸ್ ವರ್ಡನ್ನು ಸಾಲ್ವ್ ಮಾಡುವಂಥದ್ದು, ಕೆಲವು ಸಲ ಎರಡೂ ಕೈಯಲ್ಲಿ ಬರೆಯುವಂಥದ್ದು, ಅಥವಾ ಹೊಸದಾಗಿ ಯಾವುದಾದ್ರೂ ಒಂದು ಮ್ಯೂಸಿಕ್ಕೋ ಗೇಮೋ ಕಲ್ತ್ಕೊಳ್ಳೋವಂಥದ್ದು, ಈ ಥರ ನಿಮ್ಮ ಮೆದುಳಿಗೆ ನೀವು ಪ್ರಚೋದನೆ ಮಾಡಿದಾಗ ಆ ಬ್ರೈನ್ ಫಾಗ್ ಅಥವಾ ಏನು ಲಾಂಗ್ ಕೋವಿಡ್ ಸಿಂಡ್ರೋಮ್ ಅಂತ ಏನಿದೆ ಅದು ಕಮ್ಮಿ ಆಗುತ್ತೆ. ಒಂದು ಎರಡನೇದು, ಇದೆಲ್ಲ ಮಾಡಿನೂ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದಾಗ ಅದನ್ನು ಇವ್ಯಾಲ್ಯುವೇಷನ್ ಮಾಡಿ ಬೇರೆ ಏನಾದರೂ ತೊಂದರೆ ಆಗಿದೆಯಾ, ಬೇರೆ ಏನಾದರೂ ಕಾರಣಗಳಿದೆಯಾ ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸ್ಬೇಕು. ಸೊ ಇದನ್ನು ಕಡೆಗಣಿಸದೆ ಇದಕ್ಕೆ ತಕ್ಕನಾದ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಬಹಳ ಇಂಪಾರ್ಟೆಂಟ್. ಈ ಥರ ಯಾವುದಾದ್ರೂ ವ್ಯಕ್ತಿ ನಿಮಗೆ ಗೊತ್ತಿದ್ರೆ ಅಥವಾ ನಿಮಗೆ ಆ ಥರ ಆಗ್ತಿದ್ರೆ ಒಂದು ಕನ್ಸಲ್ಟೇಷನ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ.